ಆಧುನಿಕ ಯುಗದಲ್ಲಿ ಸಂಕ್ರಾಂತಿ ಹಬ್ಬ ತನ್ನ ಮಹತ್ವವನ್ನು ಕಳೆದುಕೊಳ್ಳುತ್ತಿದೆ ಎಂದು ವಿಧಾನ ಪರಿಷತ್ನ ನೂತನ ಸದಸ್ಯ ಎಂಎಲ್ ಅನಿಲ್ ಕುಮಾರ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮುಳಬಾಗಿಲು ತಾಲೂಕಿನ ಸೊನ್ನವಾಡಿ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಈ ಹಿಂದೆ ಸಂಕ್ರಾಂತಿ ಹಬ್ಬವನ್ನು ಗ್ರಾಮೀಣ ಭಾಗಗಳಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಲಾಗುತ್ತಿತ್ತು. ಸಂಕ್ರಾಂತಿ ಹಬ್ಬವನ್ನು ಎತ್ತುಗಳ ಹಬ್ಬ ಎಂದೇ ಕರೆಯಲಾಗುತ್ತಿತ್ತು. ಆದರೆ ಈಗ ಎತ್ತುಗಳು ಹಸುಗಳು ಕಾಣದಂತಾಗಿದೆ. ಸಂಕ್ರಾಂತಿ ಹಬ್ಬಕ್ಕೆ ನಗರ ಪ್ರದೇಶಗಳಿಂದ ಹಳ್ಳಿಗಳಿಗೆ ಜನ ಬಂದು ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡುತ್ತಿದ್ದರು ಎಂದು ತಿಳಿಸಿದ್ದಾರೆ. ಗ್ರಾಮದ ಹಿರಿಯರಾದಂಥ ಆಂಜಣ್ಣವರು, ಶಂಕರಪ್ಪನವರು ಮತ್ತು ನಮ್ಮೆಲ್ಲ ಮುಖಂಡರು, ನೀಲಕಂಠೇಗೌಡರು ಆದಿಯಾಗಿ ಮುರಳಿಯಣ್ಣವರು ಮತ್ತು ವಿನೋದ್ ಮತ್ತು ಶಂಕರಪ್ಪನವರು, ವೆಂಕಟೇಶ್ವರರು ಎಲ್ಲ ಈ ದಿವಸ ಏಳು ದಿವಸ ಮುರಳಿ ಅಣ್ಣ ಅಂದ್ರೆ ಅವರೇ ತಾನೆ ಹೆಂಗಾರಿದ್ದಾರೆ. ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಕರೆದಿದ್ರು. ಹಂಗಾಗಿ ಇವತ್ತು ಒಂದು ಸೌಹಾರ್ದಯುತ ಭೇಟಿ, ಇದರಲ್ಲಿ ರಾಜಕಾರಣ ಏನಿಲ್ಲ. ಸಂಕ್ರಾಂತಿ ಬಗ್ಗೆ ಮಾತಾಡಬೇಕು ಅಂತ ನೀವು ಹೇಳಿದ್ರಿ. ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಸಂಕ್ರಾಂತಿ ಹಬ್ಬ ಬಂದಿದೆ ಅಂದರೆ ಸುಮಾರು ಎರಡು ಮೂರು ತಿಂಗಳಿಗೆ ಮುಂಚೆನೆ ಅದಕ್ಕೆ ಎಲ್ಲ ಕೂಡ ಪೂರ್ವ ತಯಾರಿ ಮಾಡ್ಕೊಳ್ತಿದ್ರು ನಮ್ಮ ಹಿರಿಯರು. ಪೂರ್ವ ತಯಾರಿ ಅಂದರೆ ಎತ್ತುಗಳನ್ನು ಬೆಳಗ್ಗೆ 5 ಗಂಟೆಗೆ ಎದ್ದು ಆ ಜೋಳದ ಗಡ್ಡಿ ತಂದು ಅದಕ್ಕೆಲ್ಲ ತಿನ್ನಿಸಿ ಅದಕ್ಕೆ ದಿನ ತೊಳೆದು ಉಜ್ಜಿ 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 ಅದು ಹೆಂಗಿರ್ತಿತ್ತು ಅಂದರೆ ಸಂಕ್ರಾಂತಿ ಟೈಮ್ಗೆ ಶೈನಿಂಗ್ ಬಂದುಬಿಡ್ತಿತ್ತು ಎತ್ತುಗಳು. ಆ ಹಬ್ಬದ ದಿವಸ ಆ ಕೊಂಬುಗಳೆಲ್ಲ ಜೀವಿ ಆ ಕೊಂಬು ಕೊಪ್ಪುಗಳಿಕ್ಕೆ ಅದಕ್ಕೆ ಬುರ್ಕಿ ಹಾಕಿ ಆ ಸಿಂಗ ಇದು ಏನು ಅದೇನು ಕಾದಪ್ಪ ಕೊಮ್ಮಲ್ಕಿ ಮೆತ್ತಿಸ್ತಾ ಉಂಟು ಕದಾ ಅಂತ ಮೆತ್ತಿಸಿ ಚಮಕಿ ಎಲ್ಲ ಮೆತ್ತಿಸಿ ಬಹಳ ವಿಜೃಂಭಣೆಯಿಂದ ಒಂದು ರೀತಿಯ ಹಬ್ಬದ ವಾತಾವರಣ ಅಂದ್ರೆ ಬಹಳ ಖುಷಿಯಾಗಿ ಇಡೀ ಕುಟುಂಬ ಬೇರೆ ಬೇರೆ ಪಟ್ಟಣಗಳಲ್ಲಿರ್ತಕ್ಕಂಥವರೆಲ್ಲ ಕೂಡ ಬಂದು ಆನಂದಿಸ್ತಾ ಇದ್ವಿ. ಇವತ್ತು ಅದೆಲ್ಲ ಕಳ್ಕೊಂಡ್ಬಿಟ್ಟಿದೀವಿ. ಊರುಗಳಲ್ಲಿ ಎತ್ತುಗಳು ಇಲ್ಲ, ಹಸುಗಳು ಇಲ್ಲ, ಎಲ್ಲ ಈಗ ಹೈಬ್ರಿಡ್ ಬಂದ್ಬಿಟ್ಟಿದೀವಿ. ಹಂಗಾಗಿ ಈ ಹಬ್ಬದ ಮಹತ್ವರೇ ಕಳ್ಕೊಳ್ತಾ ಇದೀವಿ. ನಾವು ಯಾರು ಕೂಡ ಸಂಕ್ರಾಂತಿ ಹಬ್ಬ ಕರೀತಾ ಇರ್ಲಿಲ್ಲ, ಎತ್ತುಗಳ ಹಬ್ಬ ಅಂತ ಇದ್ದಿದ್ದು ಅಲ್ಲ ನಾ ಎದ್ದು ಪಂಡ್ಗೆ ಅಂತ ಇದ್ದಿಲ್ಲ. ಹಂಗಿದ್ದ ಹಬ್ಬ ಇವತ್ತು ಸಂಕ್ರಾಂತಿ ಹಬ್ಬ ಆಗಿದೆ. ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಮುಂದಿನ ದಿವಸಗಳಲ್ಲಿ ನಾವು ನಮ್ಮ ಹಳೆಯದನ್ನ ಏನು ಸೊಗುಡಿತ್ತು ಅದನ್ನೆಲ್ಲ ಕೂಡ ಅಟ್ಲೀಸ್ಟ್ ಒಂದು ಊರಿಗೆ ಅವತ್ತು ಎಷ್ಟು ಪೈಪೋಟಿ ಇರ್ತಿತ್ತಂದ್ರೆ ನಮ್ಮ ಮನೆ ಪಕ್ಕದಲ್ಲಿ ಯಾರು ಎತ್ತುಗಳು ಮೇಯಿಸಿದೆ ಅಂದ್ರೆ ಮತ್ತೆ ಹೋಗಿ ಸಂತೆಗೋ ಜಾತ್ರೆಗೆ ಹೋಗಿ ಎತ್ತುಗಳು ತಗೊಂಡ್ಬಂದು ಮೇಯಿಸ್ತಾ ಇದ್ವಿ. ಪೈಪೋಟಿ ಇತ್ತು, ಅವನು ಓರಿಗೆ ಇಳ್ತಂದ್ರೆ ನಾವು ಓರಿಗೆ ಇಳ್ತಾ ಇದ್ವಿ. ಹಾಗೆಲ್ಲ ಇರ್ತಾ ಇದ್ವಿ. ಇವಾಗ ಏನು ಉಳ್ಕೊಂಡಿಲ್ಲ, ಎಲ್ಲ ಆಧುನಿಕತೆ ಬಂದ್ಬಿಟ್ಟು ತಾಂತ್ರಿಕತೆ ಬಹಳ ಮುಂದುವರೆದು ಇವತ್ತು ಟ್ರ್ಯಾಕ್ಟರ್ಗಳು ಟಿಲ್ಲರ್ಗಳು ಹೊಟ್ಟೋದ್ವಿ. ಇವಾಗ ಟ್ರ್ಯಾಕ್ಟರ್ಗಳು JCBಗಳು ಇಟಾಚಿಗಳೆಲ್ಲ ಬಂದು ಅದರ ವೈಭವ ಕಳ್ಕೊಂಡಿದೆ. ಆದ್ರೂ ಕೂಡ ಸಂಪ್ರದಾಯ ಮೊದಲಿಂದ ಸಂಕ್ರಾಂತಿ ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ವಿ, ಬಿಡಕ್ಕಾಗಲಿಲ್ಲ. ಹಂಗಾಗಿ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಿದ್ರೆ ಹಂಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ, ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.